ಹರೇ ಕೃಷ್ಣ. ಪರಶುರಾಮ್ ಬೆಟಗೇರಿ ಎಲ್ಲರಿಗೂ ಗುರುಪೂರ್ಣಿಮಾ ದಿನದ ನಮಸ್ಕಾರಗಳು. ಗುರುಪೂರ್ಣಿಮಾ ವಿಶೇಷ ಆಷಾಢ ಶುದ್ಧ ಪೂರ್ಣಿಮಾ. ಗುರುಪೂರ್ಣಿಮಾ ಭಾರತೀಯರಿಗೆಲ್ಲರಿಗೂ ಬಹಳ ಪವಿತ್ರವಾದ ದಿನ. ಭರತಖಂಡದ ಸಂಸ್ಕೃತಿಯನ್ನು ಪುನರುತ್ಥಾನ ಮಾಡಿದ ಶ್ರೀ ವೇದವ್ಯಾಸ ದೇವರು ಅವತರಿಸಿದ ದಿನವೆಂದು ಈ ದಿನವನ್ನು ಸ್ಮರಿಸಲಾಗುತ್ತದೆ. ಆದುದರಿಂದಲೇ ಇದನ್ನು ವ್ಯಾಸಪೂರ್ಣಿಮಾ ಎಂದು ಕರೆಯುತ್ತಾರೆ. ಇಂದಿನ ದಿನ ಯತಿಗಳಿಗೆ ಬಹಳ ವಿಶೇಷವಾದದ್ದಾಗಿದೆ. ಚಾತುರ್ಮಾಸ್ಯ ಕಾಲದಲ್ಲಿ ಬರುವುದರಿಂದ ಕೆಲವರು ಇಂದಿನಿಂದ ಬಹಳಷ್ಟು ಸೇವಾ ಸಾಧನೆಗಳಲ್ಲಿ ತೊಡಗುತ್ತಾರೆ. ಜಗದೊಡೆಯನಾದ ಶ್ರೀಮನ್ನಾರಾಯಣನೇ ಸ್ವತಃ ತಾನು ಶ್ರೀ ವೇದವ್ಯಾಸ ದೇವರಾಗಿ ಅವತರಿಸಿದನು. ಪರಾಶರ ಋಷಿಗಳು ಮತ್ತು ಮತ್ಸ್ಯಕನ್ಯೆಯಾದ ಸತ್ಯವತಿ ದೇವಿಯರಲ್ಲಿ ಪರಮಾತ್ಮನು ವೇದವ್ಯಾಸರಾಗಿ ಅವತರಿಸಿದನು. ಪವಿತ್ರ ಯಮುನಾ ದಡದಲ್ಲಿನ ನಡುಗಡ್ಡೆಯಲ್ಲಿ ಅವತರಿಸಿದ್ದುದರಿಂದಲೂ ಕೃಷ್ಣ ವರ್ಣದವರಾದುದರಿಂದಲೂ ಕೃಷ್ಣ ದ್ವೈಪಾಯನರು ಎಂಬ ಹೆಸರುಳ್ಳವರಾದರು. ಆ ಪವಿತ್ರವಾದ ನಡುಗಡ್ಡೆಯು ಸಂಪೂರ್ಣವಾಗಿ ಬೋರೆಯ ಮರಗಳಿಂದ ಬದರಿ ವೃಕ್ಷಗಳಿಂದ ಇದ್ದ ಕಾರಣ ಅವರು ಬಾದರಾಯಣರು ಎಂದೂ ಕರೆಯಲ್ಪಡುತ್ತಾರೆ. ಹಾಗೆಯೇ ಹಿಮಾಲಯದಲ್ಲಿನವರ ಸ್ಥಳವು ಬೋರೆ ವೃಕ್ಷಗಳಿಂದ ಇರುವ ಕಾರಣ ಬದರಿಕಾಶ್ರಮವೆಂದು ಪ್ರಸಿದ್ಧವಾಯಿತು. ಆದುದರಿಂದಲೂ ಅವರು ಬದರಿನಾರಾಯಣರೇ, ಬಾದರಾಯಣರೇ. ಪರಾಶರ ಮುನಿಗಳು ಶಕ್ತಿ ಮುನಿಯ ಪುತ್ರರು. ಶಕ್ತಿ ಮುನಿಗಳು ಬಹು ಪ್ರಖ್ಯಾತರಾದ ವಸಿಷ್ಠ ಮುನಿಗಳ ಪುತ್ರರು. ಹೀಗಾಗಿ ಬಾದರಾಯಣರು ವಸಿಷ್ಠ ಮುನಿಗಳಿಗೆ ಮರಿಮಗನಾಗಬೇಕು. ಆದುದರಿಂದ ಅವರು ವಾಸಿಷ್ಠ ಕೃಷ್ಣ ಎಂದು ಕರೆಯಲ್ಪಡುತ್ತಾರೆ. ಅದೇ ಕಾಲದಲ್ಲಿ ಪರಮಾತ್ಮನ ಇನ್ನೊಂದು ಅವತಾರ ಶ್ರೀಕೃಷ್ಣ ಪರಮಾತ್ಮ ಯಾದವ ಕೃಷ್ಣನನ್ನು ನಾವು ನೆನೆಸಿಕೊಳ್ಳಬೇಕು. ವೇದಗಳು ಅನಂತವಾಗಿವೆ. ಅನಂತ ವೇದರಾಶಿಯನ್ನು ವಿಂಗಡಿಸಿದ್ದರಿಂದ, ವ್ಯಾಸ ಮಾಡಿದ್ದರಿಂದ ಬಾದರಾಯಣರು ವೇದವ್ಯಾಸರೆನಿಸಿದರು. ವೇದರಾಶಿಯನ್ನು ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ ಮತ್ತು ಸಾಮವೇದ ಎಂದು ವಿಭಾಗ ಮಾಡಿದರು. ಶ್ರೀ ವಾದಿರಾಜರು ವೇದವ್ಯಾಸರನ್ನು, ಬಾದರಾಯಣರನ್ನು ಈ ರೀತಿ ಸ್ತುತಿಸಿದ್ದಾರೆ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿಯೇ ಸರ್ವೇಶ ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಜನರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿಯೇ ಸರ್ವೇಶ. ಈ ವ್ಯಾಸ ಪೂರ್ಣಿಮೆಯ ದಿನವು ಬೌದ್ಧರಿಗೂ ಜೈನರಿಗೂ ಕೂಡ ಪವಿತ್ರವಾದ ದಿನವೆನಿಸಿದೆ. ಇದೇ ದಿನದಂದು ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಸಾರನಾಥದಲ್ಲಿ ಇತ್ತನು. ಹಾಗೆಯೇ ಇಂದೇ ಜೈನರ 24ನೇ ತೀರ್ಥಂಕರ ಮಹಾವೀರನು ತಾನು ಕೈವಲ್ಯಕ್ಕೆ ಹೋಗುವಾಗ ಇಂದ್ರಭೂತಿ ಗೌತಮನನ್ನು ತನ್ನ ಮೊದಲ ಶಿಷ್ಯನನ್ನಾಗಿ ಮಾಡಿಕೊಂಡನು. ಈ ದಿನವನ್ನು ಜೈನರು ತ್ರಿನೋಕ ಗುಹಾ ಪೂರ್ಣಿಮಾ ಎನ್ನುತ್ತಾರೆ. ಶ್ರೀ ವೇದವ್ಯಾಸರು ವೇದಗಳನ್ನು ವಿಂಗಡಣೆ ಮಾಡಿದುದಲ್ಲದೆ 1,00,000 ಶ್ಲೋಕವುಳ್ಳ ಜಗತ್ತಿನಲ್ಲಿ ದೊಡ್ಡದಾದ ಮಹಾಭಾರತವನ್ನು ರಚನೆ ಮಾಡಿದರು. ಮಹಾಭಾರತವು ತನ್ನ ಗರ್ಭದಲ್ಲಿ ಅನೇಕ ರತ್ನಗಳನ್ನು ಒಳಗೊಂಡಿರುತ್ತದೆ. ಅವುಗಳಲ್ಲಿ ಶ್ರೀ ಭಗವದ್ಗೀತೆ ಮತ್ತು ಶ್ರೀ ವಿಷ್ಣು ಸಹಸ್ರನಾಮಗಳು ಅತ್ಯಂತ ಅಮೂಲ್ಯವಾಗಿರುತ್ತವೆ. 18 ಪುರಾಣಗಳನ್ನು ಅಷ್ಟೇ ಸಂಖ್ಯೆಯಲ್ಲಿ ಉಪಪುರಾಣಗಳನ್ನು ರಚಿಸಿದರು. 18 ಪುರಾಣಗಳು ತಲಾ 6 ಸಾತ್ವಿಕ, ರಾಜಸ ಮತ್ತು ತಾಮಸ ಪುರಾಣಗಳಾಗಿ ವಿಂಗಡಿಸಲ್ಪಟ್ಟಿರುತ್ತವೆ. ಸಾತ್ವಿಕ ಪುರಾಣಗಳು ವಿಷ್ಣು ಪುರಾಣ, ನಾರದೀಯ ಪುರಾಣ, ಪದ್ಮಪುರಾಣ, ಗರುಡ ಪುರಾಣ, ವರಾಹ ಪುರಾಣ ಮತ್ತು ಭಾಗವತ ಮಹಾಪುರಾಣ. ರಾಜಸ ಪುರಾಣಗಳು ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯೋತ್ತರ ಪುರಾಣ, ವಾಮನ ಪುರಾಣ ಮತ್ತು ಬ್ರಹ್ಮ ಪುರಾಣ. ತಾಮಸ ಪುರಾಣಗಳು ಮತ್ಸ್ಯಪುರಾಣ, ಕೂರ್ಮಪುರಾಣ, ಲಿಂಗಪುರಾಣ, ಶೈವಪುರಾಣ, ಸ್ಕಂದಪುರಾಣ ಮತ್ತು ಅಗ್ನಿಪುರಾಣ. ಚತುರ್ಮುಖ ಬ್ರಹ್ಮದೇವರ ಒಂದು ದಿನದ ಹಗಲು ನಮ್ಮ 432 ಕೋಟಿ ವರ್ಷಗಳಾಗುತ್ತವೆ. ರಾತ್ರಿಯೂ ಅಷ್ಟೆ. ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನುಗಳು ತಮ್ಮ ಆಳ್ವಿಕೆಯನ್ನು ಮಾಡುತ್ತಾರೆ. ಪ್ರತಿಯೊಬ್ಬ ಮನವು ಸುಮಾರು 71 ಮಹಾಯುಗಗಳನ್ನು ಆಳುತ್ತಾನೆ. ಒಂದು ಮಹಾಯುಗವು 43,20,000 ವರ್ಷಗಳಷ್ಟು ಬಹಳವಾಗಿರುತ್ತದೆ. ನಾವು ಈಗ ವೈವಸ್ವತ ಮನುವಿನ ಆಳ್ವಿಕೆಯಲ್ಲಿ ಇದ್ದೇವೆ.
ಈಗ 28ನೆಯ ಮಹಾಯುಗದ ಕಲಿಯುಗವೂ ಇದೆ. ಈ ಕಲಿಯುಗದಲ್ಲಿ ಈಗಾಗಲೇ 5121 ವರ್ಷಗಳು ಕಳೆದು ಹೋಗಿವೆ. ನೋಡಿ ಹೇಗೆ ನಮ್ಮ ಪರಂಪರೆಯು ಸರಿಯಾದ ಕಾಲದ ಪ್ರಮಾಣವನ್ನು ತಿಳಿಸುತ್ತದೆ. ಪ್ರಸ್ತುತ ವೈವಸ್ತುತ ಮನ್ವಂತರದಲ್ಲಿ ಶ್ರೀ ವೇದವ್ಯಾಸರು 5 ಬಾರಿ ದ್ವಾಪರಯುಗದ ಅಂತ್ಯದಲ್ಲಿ ಅವತಾರ ಮಾಡಿರುತ್ತಾರೆ. 3ನೆಯ, 7ನೆಯ, 16ನೆಯ, 20ನೆಯ ಮತ್ತು ಪ್ರಸ್ತುತ 28ನೆಯ ದ್ವಾಪರ ಯುಗಾಂತ್ಯದಲ್ಲಿ ವೇದವ್ಯಾಸ ದೇವರು ಅವತರಿಸಿರುತ್ತಾರೆ. ಈ ಎಲ್ಲ ಕಾಲದಲ್ಲೂ ಅವರು ಸತ್ಯವತಿ ಪರಾಶರರ ಮೂಲಕವಾಗಿ ಅವತರಿಸುತ್ತಾರೆ. ಗೌತಮ ಋಷಿಗಳ ಶಾಪದಿಂದ ದ್ವಾಪರಾಂತ್ಯದಲ್ಲಿ ಸದ್ಬ್ರಾಹ್ಮಣರ ಜ್ಞಾನವು ಕ್ಷೀಣಿಸಿತು. ಎಲ್ಲೆಲ್ಲೂ ಅಜ್ಞಾನವೇ ತಾಂಡವವಾಡತೊಡಗಿತು. ಇನ್ನು ಕಲಿಯುಗವು ಪ್ರಾರಂಭವಾಗಿ ಕಲಿಯ ಪ್ರಾಬಲ್ಯವೂ ಹೆಚ್ಚಿತು. ಶಾಸ್ತ್ರಗಳ ಸರಿಯಾದ ಬೋಧಕರ ಅಭಾವ ಉಂಟಾಯಿತು. ಭರತಖಂಡದ ನಾಗರಿಕರು ಸಂಸಾರಿಕ ವ್ಯಸನವೆಂಬ ಸೆಳವಿನಲ್ಲಿ ಕಂಗಾಲಾಗಿ ಹೋದರು. ಆ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಶ್ರೀಮನ್ನಾರಾಯಣನೇ ಸತ್ಯವತಿ ಪರಾಶರ ಸುತನಾಗಿ ದ್ವಾಪರಾಂತ್ಯದಲ್ಲಿ ಅವತರಿಸಿದರು. ಮೋಡಗಳನ್ನು ಸರಿಸಿ ಸೂರ್ಯನನ್ನು ಉದಯಿಸುವಂತೆ ಜನಿಸಿದರು, ಪ್ರಾದುರ್ಭವವಾದರು. ಲಭ್ಯವಿದ್ದ ವೇದಗಳು ಹಾಗೂ ತಾವು ರಚಿಸಿರುವ ಅನೇಕ ಗ್ರಂಥಗಳನ್ನು ಸೇರಿಸಿದಾಗ ಜ್ಞಾನವನ್ನು ತಿಳಿಸುವ ಗ್ರಂಥಗಳ ಸಂಖ್ಯೆ ಬಹಳವೇ ಆಯಿತು. ಕಲಿಯುಗದಲ್ಲಿನ ಜನರು ಅಲ್ಪಜ್ಞಾನಿಗಳು, ಅಲ್ಪಾಯುಷ್ಯಗಳು, ಸಂಸಾರದ ಜಂಜಾಟದಲ್ಲಿ ಸಿಲುಕುವವರು ಆಗಿರುತ್ತಾರೆ. ಆದರೆ ಅನೇಕ ಸಾತ್ವಿಕರಿದ್ದಾರಲ್ಲ, ಅವರಿಗೆಲ್ಲ ಸಕಲ ವೇದಾರ್ಥಗಳ ನಿರ್ಣಯವನ್ನು ಮಾಡುವುದಕ್ಕಾಗಿ ಸೂಕ್ತ ಮಾರ್ಗದರ್ಶನ ಗ್ರಂಥದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಸರ್ವ ವೇದಾರ್ಥ ನಿರ್ಣಾಯಕಗಳಾದ ಬ್ರಹ್ಮಮೀಮಾಂಸಾ ಎಂಬ ಹೆಸರಾದ ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಬ್ರಹ್ಮಸೂತ್ರಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದ ಪ್ರಯುಕ್ತ ಅವುಗಳಿಗೆ 22 ಭಾಷ್ಯಗಳು ರಚಿತವಾದವು. ಅವುಗಳಲ್ಲಿ ಅದ್ವೈತ ಪರವಾದ ಶಾಂಕರಿಯ, ವಿಶಿಷ್ಟಾದ್ವೈತ ಪದವಾದ ರಾಮಾನುಜಯ ಹಾಗೂ ದ್ವೈತ ಪರವಾದ ಶ್ರೀ ಮದಾನಂದ ತೀರ್ಥೀಯ ಭಾಷ್ಯಗಳು ಮಹತ್ವದಾಗಿದ್ದು ಅವುಗಳು ಆಯಾ ಪರಂಪರೆಗಳಿಂದ ಈಗಲೂ ಪ್ರಚಲಿತವಾಗಿದ್ದು ಅಧ್ಯಯನದ ಪಠ್ಯಕ್ರಮಗಳಾಗಿರುತ್ತವೆ. ಅಪಾರ ಸಂಖ್ಯೆಯ ಶಾಸ್ತ್ರಗ್ರಂಥಗಳನ್ನು ವೇದರಾಶಿಯನ್ನು ಉಪದೇಶಿಸಲು ಅನುವಾಗುವಂತೆ ಶ್ರೀ ವೇದವ್ಯಾಸ ದೇವರು ಅವುಗಳನ್ನು ವಿವಿಧ ಶಾಖೆಗಳಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಾಗಿ ವಿಂಗಡಿಸಿದರು. ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಒಬ್ಬೊಬ್ಬ ಶಿಷ್ಯರನ್ನು ನಿಯಮಿಸಿದರು. ಈ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ವಿಶ್ವವಿದ್ಯಾಲಯ ಮಾದರಿಯ ಅಧ್ಯಯನ ಪದ್ಧತಿಯು ಶ್ರೀ ವೇದವ್ಯಾಸ ದೇವರಿಂದಲೇ ಸ್ಥಾಪಿಸಲ್ಪಟ್ಟಿತು. ಯೂನಿವರ್ಸಿಟಿ ಟೈಪ್ ಆಫ್ ಎಜುಕೇಷನ್ ಸ್ಟಾರ್ಟೆಡ್ ಫ್ರಮ್ ಶ್ರೀ ವೇದವ್ಯಾಸ ದೇವರು. ಪೈಲ ಋಷಿಗಳು ಋಗ್ವೇದಕ್ಕೆ ಅಂಗೀರಸರು, ಅಥರ್ವಣ ವೇದಕ್ಕೆ ಜೈಮಿನಿಗಳು, ಕರ್ಮಮೀಮಾಂಸೆಗೆ ಭೃಗುಮುನಿಗಳು, ಯೋಗಶಾಸ್ತ್ರಕ್ಕೆ ವೈಶಂಪಾಯನರು, ಮಹಾಭಾರತಕ್ಕೆ ಮುಖ್ಯಸ್ಥರಾದರು. ಇನ್ನೂ ಅನೇಕ ಶಾಖೆಗಳಿಗೆ ಅನೇಕರನ್ನು ಮುಖ್ಯಸ್ಥರನ್ನಾಗಿ ಮಾಡಿದರು. ಯಜ್ಞಯಾಗಗಳು, ಕರ್ಮಗಳ ವಿಭಿನ್ನ ವಿಚಾರಗಳು ಇತ್ಯಾದಿಗಳ ವಿಷಯವನ್ನು ತಿಳಿಸುವ ವಿಭಾಗಕ್ಕೆ ರೋಮಹರ್ಷಣರು ನೇಮಿಸಲ್ಪಟ್ಟರು. ಕೊನೆಯಲ್ಲಿ ಭೂಲೋಕದಲ್ಲಿನ ಮನುಷ್ಯರಿಗೆ ಹಾಗೂ ಗಂಧರ್ವರಿಗೆ ಸರಿಯಾದ ಪಾಠವನ್ನು ಮಾಡಲಿಕ್ಕಾಗಿ ವಿಷಯವನ್ನು ತಿಳಿಸಲಿಕ್ಕಾಗಿ ಶುಕಮುನಿಗಳು ನಿಯಮಿತರಾದರು. ಶುಕಮುನಿಗಳು ವಿಧ ವಿಧವಾದ ಮಾನವ ಶಾಸ್ತ್ರಾಧ್ಯಯನದ ವಿಶ್ವವಿದ್ಯಾಲಯಕ್ಕೆ ಪ್ರಪ್ರಥಮ ಕುಲಪತಿಗಳಾದರು ಎಂದು ನಾವು ಹೇಳಬಹುದು. ಮಾನವ ಶಾಸ್ತ್ರದಲ್ಲಿ ಎಲ್ಲವೂ ಅಡಗಿದೆ. ವಿಜ್ಞಾನ, ರಾಜಕಾರಣ, ವಾಣಿಜ್ಯ, ಸಂಗೀತ ಇತ್ಯಾದಿ ಇತ್ಯಾದಿ ಎಂದು ನಾವು ತಿಳಿದುಕೊಳ್ಳುವುದು. ಆದುದರಿಂದ ಪ್ರತಿಯೊಂದು ಗುರು ಪರಂಪರೆಯು ಶುಕಮುನಿಗಳನ್ನು ಮತ್ತು ಶ್ರೀ ವೇದವ್ಯಾಸ ದೇವರನ್ನು ವಿಶೇಷವಾಗಿ ವಂದಿಸುತ್ತಾರೆ. ಶ್ರೀ ವೇದವ್ಯಾಸ ದೇವರು ಗುರು ಪರಂಪರೆಯ ಮೂಲರು. ಇಂದಿನ ವ್ಯಾಸ ಪೂರ್ಣಿಮೆಯ ಪವಿತ್ರ ದಿನದಂದು ಎಲ್ಲರೂ ವೇದ ಮಂತ್ರಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಇತ್ಯಾದಿಗಳನ್ನು ಪಠಿಸುತ್ತಿರುತ್ತಾರೆ. ಹರಿದಾಸರು ಕೂಡ ಅನೇಕ ಗ್ರಂಥಗಳ ಪಠನೆಯನ್ನು ಮಾಡುತ್ತಾರೆ. ವಿಶೇಷವಾಗಿ ಶ್ರೀ ಪ್ರಾಣೇಶದಾಸರ ಬ್ರಹ್ಮಸೂತ್ರ ಭಾಷ್ಯ ಸುಳ್ಳಾದಿಯನ್ನು ಪಠಿಸುತ್ತಾರೆ. ಇದು ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಒಂದು ಪ್ರಕ್ರಿಯೆ. ನಾವು ಕಳೆದ 25 ವರ್ಷಗಳಿಂದ ಹರಿದಾಸ ಸಾಹಿತ್ಯದಲ್ಲಿ ಸಮಾಜದ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ತಮಗೆ ಈ ಪರಶುರಾಮ್ ಅವರ ವಂದನೆಗಳು. ಹರೇ ಕೃಷ್ಣ, ಹರೇ ಕೃಷ್ಣ.